नमस्कार वीक्षकरे 30 मिनिट्स 30 न्यूज विशेष बुलेटिन गे स्वागत नानु सौम्या मळली नन्न जोते इद्दारे नन्न कलि नानु चैत्रा राज इवत्तु बेळगेयिंद ई क्षणदवरेगे आगिरुवंत प्रमुख विद्यमानगळ 30 दिन ओंदोंदागि नोड्ता होगोण बीजेपी विरुद्ध केपीसीसी अध्यक्ष डीके किडिकारिद्दारे प्रधानी मोदी जोते रौडी शीटर इरो फोटोगळु वैरल आग्तिवे ಅವರೆಲ್ಲ ಬಿಜೆಪಿ ಅವರ ಮುತ್ತು ರತ್ನಗಳು ಬಿಜೆಪಿ ಅವರು ರೌಡಿ ಶೀಟರ್ನಾದರೂ ಸೇರಿಸ್ಕೊಳ್ಳಿ ರೇಪಿಸ್ಟ್ನಾದರೂ ಸೇರಿಸ್ಕೊಳ್ಳಿ ಅಂತ ಟೀಕಿಸಿದರು ಈ ನಡುವೆ ಕಾಂಗ್ರೆಸ್ನವರು ಪ್ರಧಾನಿ ಹುದ್ದೆಗೆ ಕಳಂಕ ತಂದಿದ್ದಾರೆ ಸಾರ್ವಜನಿಕವಾಗಿ ಯಾರೇ ಬಂದು ಮೋದಿ ನಮಸ್ಕಾರ ಮಾಡ್ತಾರೆ ಅಂತ ಸಿಎಂ ಬೊಮ್ಮಾಯಿ ತಿರುಗೇಟನ ಕೊಟ್ಟರು ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದು ಫೈಟರ್ ರವಿ ಯಾರು ಅಂತ ಮೋದಿ ಅವರಿಗೆ ಗೊತ್ತಿಲ್ಲ ಫೈಟರ್ ರವಿ ಸ್ವಾಗತ ಅಲ್ಲಿನ ಸ್ಥಳೀಯರ ಕಣ್ತಪ್ಪಿನಿಂದ ಆಗಿದೆ ಕಾಂಗ್ರೆಸ್ನವರು ಇದರಲ್ಲಿ ಹುಡುಕು ನೋಡೋದು ಬೇಡ ಅಂತ ಹೇಳಿದ್ದಾರೆ ಮಂಡ್ಯದಲ್ಲಿ ಉರಿಗೌಡ ಹಾಗೂ ನಂಜೇಗೌಡ ಮಹದ್ವಾರ ತೆರವಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ ಮಹದ್ವಾರ ತೆರವು ಅಕ್ಷಮ್ಯ ಅಪರಾಧ ದ್ವಾರ ಹಾಕಿದ್ದು ಸರಿ ಇದೆ ತೆರವು ಮಾಡಿದ್ದು ಯಾಕೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಶಾಶ್ವತ ದ್ವಾರ ನಿರ್ಮಿಸುತ್ತೇವೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ ಈ ನಡುವೆ ಉರಿಗೌಡ ಹಾಗೂ ನಂಜೇಗೌಡರ ಹೆಸರಿನ ಮೂಲಕ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ನಡುವೆ ಮತ್ತೆ ವಾಕ್ ಸಮರ ಜೋರಾಗಿದೆ ಡಿಕೆ ಶಿ ನನಗಷ್ಟೇ ಅಲ್ಲ ಓರ್ವ ಮಂತ್ರಿಗೂ ಹೆದರಿಸುತ್ತಿದ್ದಾರೆ ಕಾಂಗ್ರೆಸ್ಗೆ ಬರ್ತೀಯೋ ಇಲ್ಲ ಸಿಡಿ ಬಿಡ್ಲೋ ಅಂತ ಬೆದರಿಸ್ತಾರೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಡಿಕೆ ಶಿ ಪಾರ್ಟ್ನರ್ ಬೆಳಗಾವಿಯಲ್ಲಿದ್ದಾರೆ ಅವರೊಬ್ಬ ಆಕ್ಟರ್ ಅವರ ಜೊತೆ ಮತ್ತೊಬ್ಬ ಡ್ರೈವರ್ ಸಹ ಸೇರಿಕೊಂಡಿದ್ದಾನೆ ಅನ್ನೋ ಮೂಲಕ ಹೆಬಾಳ್ಕರ್ ಹಾಗೂ ಚಂದ್ರರಾಜ್ ಹಟ್ಟಿಹೊಳಿ ವಿರುದ್ಧ ಕಿಡಿಕಾರಿದ್ದಾರೆ ನಾವು ಯುದ್ಧ ಮಾಡೋರು ಷಡ್ಯಂತ್ರ ಮಾಡೋರಲ್ಲ ಕನಕಪುರದಲ್ಲೇ ಬೇಕಾದ್ರೆ ಬಂದ ಎಲೆಕ್ಷನ್ಗೆ ನಿಲ್ತೇನೆ ಅಂತ ರಮೇಶ್ ಜಾರಕಿಹೊಳಿ ಸವಾಲ್ ಹಾಕಿದ್ದಾರೆ ಸಾಹುಕಾರ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ ಶ್ರೀನಿವಾಸ್ ಆಸ್ಪತ್ರೆ ಅಭ್ಯರ್ಥಿಗಳ ಬಗ್ಗೆ ನಾನು ಮಾತನಾಡಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಚಿವ ವಿ ಸೋಮಣ್ಣ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿಗಳು ಕೇಳಿ ಬರ್ತಾ ಇವೆ ಇದರ ಮಧ್ಯೆ ನಿನ್ನೆ ಪ್ರಧಾನಿ ಮೋದಿ ಸಮಾರಂಭದಲ್ಲಿ ಸೋಮಣ್ಣ ಭಾಗವಹಿಸಿದ್ರು ಇಂದು ಹುಬ್ಬಳ್ಳಿಯ ಹೋಟೆಲ್ನಲ್ಲಿ ವಿ ಸೋಮಣ್ಣ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ನೇತೃತ್ವದಲ್ಲಿ ಸಂಧಾನ ನಡೆದಿದೆ ವಿ ಸೋಮಣ್ಣ ಜೊತೆ ಒಂದು ಗಂಟೆಗಳ ಕಾಲ ಸಿಎಂ ಜೋಶಿ ಚರ್ಚೆ ಮಾಡಿದ್ದಾರೆ ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಸಿಎಂ ಬೊಮ್ಮಾಯಿ ವಿ ಸೋಮಣ್ಣ ನಾನು ಹಳೆಯ ಸ್ನೇಹಿತರು ಸೋಮಣ್ಣ ನಮ್ಮ ಜೊತೆಗೇ ಇದ್ದಾರೆ ಮುಂದೆಯೂ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದರು ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದು ಸೋಮಣ್ಣ ಅವರಿಗೆ ಬೇಸರ ಇದೆ ಅನ್ನೋದು ಊಹಾಪೋಹ ಅವರು ನಮ್ಮ ಜೊತೆಗೇ ಇದ್ದಾರೆ ಅಂತ ಹೇಳಿದ್ದಾರೆ ಬಿಜೆಪಿ ಬಿಡ್ತಾರೆ ಅನ್ನೋ ಪ್ರಶ್ನೆಗೆ ಸಚಿವ ಸೋಮಣ್ಣ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿದ್ನ ನಾನು ಬದ್ಧತೆಯನ್ನ ಕಾಪಾಡಿಕೊಂಡು ಬಂದಿದ್ದೇನೆ ನಾನು ಸ್ವಾಭಿಮಾನಿ ಅಂತ ಹೇಳಿದರು ಕಾಂಗ್ರೆಸ್ನಲ್ಲಿ ನಂಜನಗೂಡು ಕಾಂಗ್ರೆಸ್ ಟಿಕೆಟ್ ಫೈಟ್ ತಾರಕಕ್ಕೇರಿದೆ ಮಾಜಿ ಸಚಿವ ಹೆಚ್ ಸಿ ಮಹದೇವಪ್ಪ ತಮ್ಮ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ಕೇಳಿದ್ದಾರಂತೆ ಆದರೆ ಧ್ರುವನಾರಾಯಣ್ ಪುತ್ರ ದರ್ಶನ್ಗೆ ಟಿಕೆಟ್ ನೀಡುವಂತೆ ಧ್ರುವನಾರಾಯಣ್ ಬೆಂಬಲಿಗರು ಕೇಳುತ್ತಿದ್ದಾರೆ ಹೀಗಾಗಿ ಇಬ್ಬರ ಹೆಸರನ್ನು ಹೈಕಮಾಂಡ್ಗೆ ರಾಜ್ಯ ನಾಯಕರು ಕಳುಹಿಸಿದ್ದಾರಂತೆ ಈ ಕುರಿತು ಮಾತನಾಡಿರೋ ಡಿಕೆಶಿ ಧ್ರುವನಾರಾಯಣ್ ನಮ್ಮ ಆಸ್ತಿ ಅವರ ಬಗ್ಗೆ ಎಐಸಿಸಿ ಅಧ್ಯಕ್ಷರಿಗೆ ಚೆನ್ನಾಗಿ ಗೊತ್ತಿದೆ ಅವರ ಸಾವಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದರು ಇನ್ನು ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆ ನೀಡುವಕ್ಕೆ ನಿರಾಕರಿಸಿದ್ರು ಮೈಸೂರಲ್ಲಿ ಮಾತಾಡಿದ ಮಹದೇವಪ್ಪ ಟಿಕೆಟ್ ಕೊಡಬೇಕೋ ಬೇಡವೋ ಅದನ್ನ ಪಾರ್ಟಿ ನಿರ್ಧಾರ ಮಾಡುತ್ತೆ ಅಂತ ಹೇಳಿದರು ಪ್ರಧಾನಿ ಮೋದಿ ಮಂಡ್ಯ ಭೇಟಿ ಬಗ್ಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ತಿರುಗೇಟನ್ನು ಕೊಟ್ಟಿದೆ ಈ ಬಗ್ಗೆ ಹಾಸನದಲ್ಲಿ ರಿಯಾಕ್ಟ್ ಮಾಡಿರೋ ಕುಮಾರಸ್ವಾಮಿ ನಮಗೆ ಯಾವುದೇ ತಳಮಳ ಇಲ್ಲ ಮೋದಿ ಬಂದಿದ್ದೂ ಗೊತ್ತಿಲ್ಲ ಹೋಗಿದ್ದೂ ಗೊತ್ತಿಲ್ಲ ಅಂತ ಹೇಳಿದರು ಇನ್ನು ದಾವಣಗೆರೆಯ ಹೊನ್ನಾಳಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಪರ ಅಲೆ ಇದೆ ಯಾರು ಬಂದು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಮಂಡ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಸಂಸದೆ ಹೇಳುವ ಪ್ರಕಾರ ಅಭಿವೃದ್ಧಿ ಆಗೇ ಇಲ್ಲ ಬೇಕಾದ್ರೆ ಚರ್ಚೆಗೆ ಬರಲಿ ಅಂತ ಸಿದ್ದರಾಮಯ್ಯ ಸವಾಲ್ ಹಾಕಿದ್ರು ಅದೇ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಆಗಿದ್ದು ಯಾವಾಗ ರಾಷ್ಟ್ರೀಯ ಹೆದ್ದಾರಿಗೆ ಅಡಿಗಲ್ ಹಾಕಿದ್ ನಾವೇ ದಾಖಲಾತಿ ತರ್ತೇವೆ ಅವರೂ ತರಲಿ ಅಂತ ಸಿದ್ದರಾಮಯ್ಯ ಗುಡುಗಿದ್ರು ಕೊಪ್ಪಳದ ಗಂಗಾವತಿಯಲ್ಲಿ ಸಚಿವ ಬಿ ಶ್ರೀರಾಮುಲು ಜನಾರ್ದನ ರೆಡ್ಡಿ ಹೆಸರೇಳದೆ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಅಂಜನಾದ್ರಿ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಅನುದಾನ ನೀಡಿದೆ ಸಮಗ್ರ ಅಭಿವೃದ್ಧಿಗಾಗಿ ಪರಣ್ಣ ಮುನವಳ್ಳಿ ಗೆಲ್ಲಿಸಲು ಶ್ರೀರಾಮುಲು ಕರೆ ನೀಡಿದರು ಈ ಮೂಲಕ ರೆಡ್ಡಿಗೆ ರಾಮುಲು ಟಾಂಗ್ ಕೊಟ್ಟರು ಜೆಡಿಎಸ್ ಭದ್ರಕೋಟೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನಡೀತಾ ಇದೆ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದ್ರು ಇನ್ನು ಪಂಚರತ್ನ ವಾಹನದಲ್ಲಿ ಎಚ್ ಡಿಕೆ ರೋಡ್ ಶೋ ನಡೆಸಿದ್ರು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎ ಮಂಜು ಶಾಸಕ ಬಾಲಕೃಷ್ಣ ಸೂರಜ್ ಸಂಸದ ಪ್ರಜ್ವಲ್ ಕುಮಾರಸ್ವಾಮಿಗೆ ಸಾಥ್ ಕೊಟ್ರು ಇನ್ನು ಕುಮಾರಸ್ವಾಮಿಗೆ ಆದಿಹಳ್ಳಿ ಗ್ರಾಮದ ರೈತ ನಿಂಗೇಗೌಡ ಕುರಿಮರಿ ಗಿಫ್ಟ್ ಕೊಟ್ರು
ಇನ್ನು ಎಚ್ಡಿಕೆ ಹಾಸನ ಟಿಕೆಟ್ ಗೊಂದಲಕ್ಕೆ ಬ್ರೇಕ್ ಹಾಕಲು ಯತ್ನಿಸಿದ್ದಾರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಾಸನ ಟಿಕೆಟ್ ಕೊಡ್ತೀವಿ ಅಂತ ಪುನರುಚ್ಚರಿಸಿದ್ದಾರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪ್ರಜಾತ್ವನಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ರೇಣುಕಾಚಾರ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದರು ನಿಮ್ಮ ಕ್ಷೇತ್ರದ ಶಾಸಕರು ಏನ್ ಸಾಚಾನ ಬೋರ್ವೆಲ್ ಏಜೆನ್ಸಿ ಇಟ್ಕೊಂಡವನು ರೇಣುಕಾಚಾರ್ಯ ಲಂಚ ಹೊಡೆದು ದೊಡ್ಡ ಮನೆ ಕಟ್ಟಿಸಿದ್ದಾನೆ ಅಂತ ಕಿಡಿಕಾರಿದರು ಇದೇ ವೇಳೆ ಬಿಎಸ್ವೈ ವಿರುದ್ಧವೂ ಗುಡುಗಿದರು